ಒಂದು ಕಡೆ ಡಿ ಗ್ಯಾಂಗ್ ನ ಕುಕೃತ್ಯ ಅನಾವರಣವಾಗ್ತಾ ಇದ್ರೆ ಮತ್ತೊಂದು ಕಡೆ ಎಪ್ಪತ್ತು ಲಕ್ಷ ಹಣ ಸೀಸ್ ಆಗಿತ್ತಲ್ಲ ಆ ವಿಚಾರ ಕೂಡ ವ್ಯಾಪಕ ಸದ್ದು ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಮರ್ಡರ್ ಮುಚ್ಚಿ ಹಾಕಲು ದರ್ಶನ್ ಕೈ ಸಾಲ ದರ್ಶನ್ಗೆ ನಲವತ್ತು ಲಕ್ಷ ಕೊಟ್ಟ ಮೋಹನ್ ರಾಜ್ ಎಲ್ಲಿ ಅನ್ನುವಂತಹ ಪ್ರಶ್ನೆ ಹೆಸರು ಬಹಿರಂಗವಾಗ್ತಾ ಇದ್ದಂತೆ ಮೋಹನ್ ರಾಜ್ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ನಲವತ್ತು ಲಕ್ಷ ಕೊಟ್ಟ ಮೋಹನ್ ರಾಜ್ಗೆ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಶಾಸಕರ ಅತ್ಯಾಪ್ತ ಈತ ಅನ್ನೋದು ಗೊತ್ತಾಗ್ತಾ ಇದೆ ಈತ ಹಣವನ್ನ ಕೊಟ್ಟಂತ ವಿಚಾರ ಮುನ್ನೆಲೆಗೆ ಬಂದಾಗಿನಿಂದ ಈತನ ಸುಳಿವಿಲ್ಲ ಅದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ ಪೊಲೀಸರು ಈತನ ಹುಡುಕಾಟದಲ್ಲಿ ಈಗ ಶೋಧವನ್ನ ನಡೆಸ್ತಾ ಇದ್ದಾರೆ ಕಾರಣ ಕೊಲೆ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಈತ ದುಡ್ಡು ಕೊಟ್ಟಿದ್ನ ದರ್ಶನ್ ಕೊಲೆ ಮಾಡಿರುವಂತಹ ವಿಚಾರ ಈ ಮೋಹನ್ ರಾಜ್ಗೆ ಮೊದಲೇ ಗೊತ್ತಿತ್ತ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಈ ದುಡ್ಡಿನ ವ್ಯವಹಾರದಲ್ಲಿ ನಿರ್ಮಾಣವಾಗ್ತಾ ಇದೆ ಸ್ಕ್ಯಾಂಡ್ ಆಗೋ ಅವಶ್ಯಕತೆನೇ ಇಲ್ಲ ದರ್ಶನ್ ಮತ್ತೆ ಅವರು ಇಬ್ರು ಕ್ಲೋಸ್ ಫ್ರೆಂಡ್ಸ್ ನಲವತ್ ಲಕ್ಷ ಕೊಡಪ್ಪ ಅಂದಿದ್ದಾರೆ ಇವ್ನು ಕೊಟ್ಟಿದ್ದಾರೆ ಇವ್ರಿಗೆನು ವಿಷಯ ಗೊತ್ತಿಲ್ಲ ಅಂತಂದ್ರೆ ಹೋಗ್ ಪೊಲೀಸರ ಮುಂದೆ ಹೇಳ್ಬೋದಲ್ಲ ಹೌದು ಸರ್ ನಲವತ್ತು ಲಕ್ಷ ದುಡ್ಡು ಬೇಕು ಅಂತ ಕೇಳಿದ್ರು ಕ್ಯಾಶು ನನ್ನ ಹತ್ರ ಇತ್ತು ಕೊಟ್ಟೆ ಮುಗಿತ್ತು ನನಗೇನು ಆ ವಿಚಾರ ಹೇಳೇ ಇಲ್ಲ ನನಗೆ ಗೊತ್ತೇ ಇಲ್ಲ ಬಹುಶಃ ಹೇಳಿರಲಿಕ್ಕಿಲ್ಲ ಅಂತ ನನ್ನ ಪ್ರಕಾರ ನಲವತ್ತು ಲಕ್ಷ ಏನೋ ಅರ್ಜೆಂಟ್ ಕೇಳಿದ್ದಾರೆ ಅಂತ ಕೊಟ್ಟಿರ್ಬೋದು ಬಟ್ ಅನುಮಾನ ಬರೋದೇ ಗೊತ್ತಾ ಇವ್ರು ಯಾಕೆ ಅಬ್ಸ್ಕ್ಯಾಂಡ್ ಆಗಬೇಕಾಗಿತ್ತು ಯಾಕೆ ಇವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕಾಗಿತ್ತು ನನಗೆ ಗೊತ್ತಿರಲಿಲ್ಲ ಇವೆಲ್ಲ ವಿಚಾರ ನಲವತ್ತು ಲಕ್ಷ ಸಾಲ ಕೊಟ್ಟಿದ್ದೆ ಸರ್ ಅಂದಿದ್ರೆ ಮುಗಿದೋಗಿರ್ತಾ ಇತ್ತು ಬಟ್ ಇವ್ರು ಯಾಕೆ ಅಬ್ಸ್ಕ್ಯಾಂಡ್ ಆಗಬೇಕಾಗಿತ್ತು ಅಲ್ಲೇ ಅನುಮಾನ ಮೂಡ್ತಕ್ಕಂಥದ್ದು ಅಂದರೆ ಈ ಪ್ರಕರಣದಲ್ಲಿ ಇವರ ಕೈವಾಡಗಳು ಏನಾದರೂ ಇರಬಹುದಾ ಆ ರೀತಿ ಲೆಕ್ಕಾಚಾರ ಹಾಕೋದಕ್ಕೋಸ್ಕರ ಈಗ ಮೋಹನ್ ರಾಜ್ನ ಪತ್ತೆ ಕಾರ್ಯ ನಡೀತಾ ಇದೆ ನಟ ದರ್ಶನ್ ಬಳಿ ಸಿಕ್ಕ ಎಪ್ಪತ್ತು ಲಕ್ಷದ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಇಷ್ಟೊಂದು ಹಣ ಎಲ್ಲಿತ್ತು ಹೆಂಗೆ ಡ್ರಾ ಮಾಡಿದ್ರಿ ಬೇರೆ ಯಾರಾದರೂ ಹಣ ಕೊಟ್ಟ್ರಾ ಈ ಹಣಕ್ಕೆ ದಾಖಲೆ ಇದೆಯಾ ಈ ಥರ ಪ್ರಶ್ನೆಗಳ ಸುರಿಮಳೆ ಇಂಚಿಂಚು ಮಾಹಿತಿ ಕಲೆ ನನ್ನ ಪ್ರಕಾರ ದರ್ಶನ್ ಏನೋ ಒಂದೊಂದು ಸಿನಿಮಾಗೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ರೆನಮಿನೇಷನ್ ಪಡೀತಾರೆ ಅಂತಂದಾಗ ಎಪ್ಪತ್ತು ಲಕ್ಷ ರೂಪಾಯಿನ ದೊಡ್ಡ ಅಮೌಂಟ್ ಅಲ್ಲ ಬಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಹಣ ಕ್ಯಾಶ್ ಇಟ್ಕೋಬಾರ್ದು ಅಂತ ಇದೆ ಇಷ್ಟೊಂದು ದುಡ್ಡು ಎಲ್ಲಿ ತಂದ್ರಿ ಎಲ್ಲಿ ಡ್ರಾ ಮಾಡಿದ್ರಿ ನಿಮ್ಮದೇ ಅಕೌಂಟಿಂದ ಡ್ರಾ ಮಾಡಿದರೆ ನೀವು ಪಾಸ್ಬುಕ್ ಎಂಟ್ರಿ ಆಗಿರೋದನ್ನು ತೋರಿಸಿ ಅಥವಾ ಸಾಲ ಮಾಡಿದರೆ ಇಲ್ಲ ಸಾಲ ತಂದಿದ್ದೀನಿ ಅಂತಕ್ಕಂಥದ್ದು ಹೇಳಿ ಆಮೇಲೆ ಈ ದುಡ್ಡಿಗೆ ಟ್ಯಾಕ್ಸ್ ಕಟ್ಟಿದಾರಾ ಈ ಥರದ ವಿಚಾರಣೆಗಳು ಮಾತ್ರ ಈಗ ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಹಣದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಹಣವನ್ನು ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು ಈವನ್ ವಿಜಯಲಕ್ಷ್ಮಿಗೆ ಖರ್ಚಿಗೆ ಅಂತ ಕೊಟ್ಟಿದ್ದು ಮೂರು ಲಕ್ಷನೂ ಬಿಟ್ಟಿಲ್ಲ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನೆನ್ನೆ ಇವತ್ತು ಎಲ್ಲ ವಿಚಾರಣೆ ನಡೆಯುತ್ತೆ ನಡೆದಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಮೂರ್ತಿ ಇವಾಗ ಮೋಹನ್ ರಾಜ್ ಮತ್ತು ದರ್ಶನ್ ಇಬ್ಬರೂ ಕೂಡ ಆತ್ಮೀಯ ಸ್ನೇಹಿತರಾಗಿರ್ಬೋದು ಏನೋ ಎಮರ್ಜೆನ್ಸಿ ಇದೆ ದುಡ್ಡು ಕೊಡಪ್ಪ ಸಾಲ ಒಂದು ನಲವತ್ತು ಲಕ್ಷ ಅಂತ ಕೇಳಿರ್ಬೋದು ನಲವತ್ತು ಲಕ್ಷ ಮೋಹನ್ ರಾಜ್ ಕೊಟ್ಟಿರ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ಮೋಹನ್ ರಾಜ್ ಯಾಕೆ ಅಬ್ಸ್ಕ್ಯಾಂಡ್ ಆದ್ರು ಯಾಕೆ ಮೋಹನ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ರು ಇಲ್ಲಿ ಅನುಮಾನ ಮೂಡುತ್ತಲ್ವಾ ನಿಜ ಅರವಿಂದ್ ಕಾಡ್ತಿರೋ ಪ್ರಶ್ನೆನೂ ಕೂಡ ಇದೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಹೊಂದುವಂತಿಲ್ಲ ದರ್ಶನ್ನು ಸಾಕಷ್ಟು ಫಿಲಂಗಳಿಗೆ ಹಿಂದೆ ಕೂಡ ಕೋಟಿಗಟ್ಟಲೆ ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ಅವರ ಮನೆಯಲ್ಲಿ ಸಿಕ್ಕಂತಹ ನಲವತ್ತು ಲಕ್ಷ ಹಣ ಏನಿದೆ ಮೂವತ್ತೇಳು ಲಕ್ಷ ಹಣ ಸಿಕ್ಕಿದೆ ಅದಾದ ಬಳಿಕ ವಿಜಯಲಕ್ಷ್ಮಿಯವರು ಮೂರು ಲಕ್ಷವನ್ನು ತಂದುಕೊಟ್ಟಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ನಲವತ್ತು ಲಕ್ಷ ಹಣ ಈ ನಲವತ್ತು ಲಕ್ಷ ಹಣದ ಮೂಲ ಯಾವುದು ಅಂತ ಕೇಳದಂತಹ ಸಂದರ್ಭದಲ್ಲಿ ಮೋಹನ್ ರಾಜ್ ಬಳಿ ಸಾಲವನ್ನು ಪಡೆದಿದ್ದಾಗಿ ಹೇಳಿದ್ದಾರೆ ಹಾಗಾದರೆ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗ್ಬೋದಿತ್ತು ಇನ್ನೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅವರು ಅಪ್ಸ್ಕ್ಯಾಂಡ್ ಆಗ್ತಕ್ಕಂಥದ್ದು ಅಥವಾ ಪೊಲೀಸರ ಪ್ರಶ್ನೆ ಉತ್ತರ ಕೊಡದ ಕೊಡದೇ ಇರಂತ ಸಾಮಾನ್ಯವಾಗಿ ಸಾಲವನ್ನ ಕೊಡು ತೆಗೆದುಕೊಳ್ಳೋದು ಕಾಮನು ಹೀಗಾಗಿ ಸಾಲವನ್ನು ಕೊಟ್ಟಿದ್ದೆ ನನಗೆ ಈ ತರದ ವಿಚಾರ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದ್ದಿದ್ರೆ ಅವರು ಬಂದು ಹೇಳ್ಬೋದಿತ್ತು ಆದ್ರೆ ಇನ್ನೂ ಕೂಡ ಆ ಕಾರ್ಯ ಆಗಿಲ್ಲ ಮತ್ತೊಂದು ವಿಚಾರ ದರ್ಶನ್ ಮನೆಯಲ್ಲಿ ಹಿಂದೆ ಅಂದ್ರೆ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅಂತೇಳಿ ಮೂವತ್ತು ಲಕ್ಷ ಹಣವನ್ನ ಕೊಟ್ಟಿದ್ರು ಹೀಗಾಗಿ ಆ ಮೂವತ್ತು ಲಕ್ಷ ಹಣಕ್ಕೆ ಟ್ಯಾಕ್ಸನ್ನು ಕಟ್ಟಲಾಗಿದೆಯಾ ಯಾಕಂತ ಹೇಳಿದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನು ಹೊಂದುವಂತಿಲ್ಲ ಈಗಿದ್ದಂತಹ ಸಂದರ್ಭದಲ್ಲಿ ಯಾಕೆ ಮೂವತ್ತು ಲಕ್ಷ ಹಣವನ್ನು ಇಟ್ಕೊಂಡ್ರು ಅದಾದ ಬಳಿಕ ಈಗ ನಲವತ್ತು ಲಕ್ಷ ಹಣ ಅದು ಮೋಹನ್ ರಾಜ್ ಅಂತ ಹೇಳ್ತಿದ್ದಾರೆ ಹೀಗಾಗಿ ಅದು ದರ್ಶನ್ ದೇನ ಅಥವಾ ಮೋಹನ್ ರಾಜ ಈ ಹಿನ್ನೆಲೆಯಲ್ಲಿ ಒಂದಷ್ಟು ತನಿಖೆಗಳು ವಿಚಾರಣೆ ನಡೀತಿದೆ ಮೊನ್ನೆ ಕೋರ್ಟ್ನಲ್ಲಿ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರು ಇದೇ ವಿಚಾರವನ್ನು ಪ್ರಮುಖವಾಗಿ ನ್ಯಾಯಾಧೀಶರ ಗಮನಕ್ಕೆ ತಂದು ಎರಡು ದಿನಗಳ ಕಾಲ ಕಸ್ಟಡಿಗೆ ಪಡೆಯುವ ಪ್ರಯತ್ನವನ್ನು ಮಾಡಿದರು ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ಹಣ ಸಿಕ್ಕಿದೆ ಅದನ್ನು ಮೋಹನ್ ರಾಜ್ ಎನ್ನುವರು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಹೀಗಾಗಿ ಆ ಹಣದ ಮೂಲವನ್ನು ಪತ್ತೆ ಮಾಡಬೇಕು ಯಾವ ಮೂಲದಿಂದ ಈ ಹಣ ಬಂತು ಅಂತಹ ಹಿನ್ನೆಲೆಯಲ್ಲಿ ಈಗ ನಿನ್ನೆ ಮತ್ತೆ ಇವತ್ತು ಅದರ ಬಗ್ಗೆ ಒಂದಷ್ಟು ವಿಚಾರಣೆ ನಡೆದಿದೆ ಆದರೆ ಮೋಹನ್ ರಾಜ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಪೊಲೀಸರು ಇವರನ್ನೆಲ್ಲ ಜೈಲಿಗೆ ಕಳಿಸಿದ ಬಳಿಕ ಆ ಬಳಿಕ ನಾವು ಆ ಒಂದು ಪ್ರಕರಣ ಅಂದರೆ ಮೋಹನ್ ರಾಜರನ್ನು ಕರೆಸುವ ಕೆಲಸವನ್ನು ಮಾಡ್ತೀವಿ ಸದ್ಯ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಿದ್ದಾರೆ ಮತ್ತು ಈ ಒಟ್ಟಾರೆಯಾಗಿ ಮನೆ ಸಿಕ್ಕಂತಹ ನಲವತ್ತು ಲಕ್ಷ ಹಣ ಅದಕ್ಕೆ ಮೊದಲು ಶವ ವಿಲೇವಾರಿಗೆ ಅಂತೇಳಿ ಕೊಟ್ಟಿದ್ದಂತಹ ಮೂವತ್ತು ಲಕ್ಷ ಹಣ ಒಟ್ಟಾರೆಯಾಗಿ ಎಪ್ಪತ್ತು ಲಕ್ಷ ಹಣ ಈ ಎಪ್ಪತ್ತು ಲಕ್ಷದ ಹಣಕ್ಕೆ ಮೂಲ ಸಿಗದಿದ್ದಂತಹ ಸಂದರ್ಭದಲ್ಲಿ ಐ ಟಿ ಇಲಾಖೆಗೆ ಪತ್ರವನ್ನು ಕೂಡ ಬರೆಯುವ ಚಿಂತನೆಯಲ್ಲಿ ಪೊಲೀಸರು ಇದ್ದಾರೆ ಆರ್ವಿಂದ ನರಸಿಂಹಮೂರ್ತಿ ಈಗ ಹೆಣವನ್ನು ಸಾಗಿಸ್ಲಿಕ್ಕೆ ಹಣ ಬಳಕೆ ಆಗಿದ್ದನ್ನು ಸ್ವತಃ ತನಿಖೆಯಲ್ಲಿಯೇ ದರ್ಶನ್ ಅವರು ಒಪ್ಕೊಂಡಿದ್ದಾರೆ ಅದನ್ನು ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಪೊಲೀಸರು ಉಲ್ಲೇಖಿಸಿರುವಂಥದ್ದು ಈ ಹಣ ಸಪ್ಲೈಯನ್ನು ಮಾಡಿದ್ದೇ ಈ ದರ್ಶನ್ ಅವರ ಸ್ನೇಹಿತ ಮೋಹನ್ ಅನ್ನುವಂತಹ ಕಾರಣಕ್ಕೇನಾದರೂ ಅಪ್ಸ್ಕ್ಯಾಂಡ್ ಆಗಿರಬಹುದಾ ಹೇಗೆ ಅಂತ ನಿಜ ಆ ಪ್ರಶ್ನೆ ಇದೀಗ ಕಾಡ್ತಿರೋದು ಆದರೆ ಪೊಲೀಸರು ನಾವಿನ್ನೂ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ನೋಟಿಸ್ ಕೊಟ್ಟ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ನಲವತ್ತು ಲಕ್ಷ ಹಣ ಅವ್ರಿಗೆ ಎಲ್ಲಿಂದ ಬಂತು ಅವರು ಯಾವ ಮೂಲದಿಂದ ಆ ಹಣವನ್ನು ಸಂಪಾದನೆಯನ್ನು ಮಾಡಿದರು ಮತ್ತು ಆ ಹಣಕ್ಕೆ ಇವರು ಟ್ಯಾಕ್ಸನ್ನು ಕಟ್ಟಲಾಗಿದೆಯಾ ಮತ್ತು ದರ್ಶನ್ ಕೇಳಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಹಿಂದೆ ಕೂಡ ಕೊಟ್ಟು ತೆಗೆದುಕೊಳ್ಳೋದಿತ್ತ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾಗುತ್ತೆ ಅವರು ಬಿ ಜೆ ಪಿಯ ಒಂದಷ್ಟು ಲೀಡರುಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮತ್ತು ಅವರು ಹಣ ಕೊಟ್ಟಿದ್ದೆ ಆದಲ್ಲಿ ಇಲ್ಲ ಈ ತರದ ಯಾವುದು ಇವರ ಕುಕೃತ್ಯಗಳು ಗೊತ್ತಿಲ್ಲ ಇವರ ಕುಕೃತ್ಯಗಳನ್ನು ಇವರ ಕೊಲೆಯನ್ನು ಮುಚ್ಚಾಕೋದಕ್ಕೆ ನಾನು ಹಣವನ್ನು ಕೊಟ್ಟಿಲ್ಲ ಸಾಲ ಕೇಳಿದ್ರು ಕೊಟ್ಟೆ ಅಂತೇಳಿ ಅಂತ ಕಾನ್ಫಿಡೆಂಟ್ ಇದ್ದಂತಹ ಸಂದರ್ಭದಲ್ಲಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅವ್ರನ್ನ ಕರೆಸ್ತಾರೆ ಸದ್ಯಕ್ಕೆ ಇವತ್ತು ರವರನ್ನ ಜೈಲಿಗೆ ಬಿಟ್ಟ ಬಳಿಕ ಅವ್ರನ್ನ ಕರೆಸಿ ವಿಚಾರಣೆಯನ್ನ ಆ ಬಳಿಕ ನಡೆಸ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಈಗ ಎರಡು ದಿನಗಳಿಂದ ಈ ಹಣದ ಮೂಲ ಯಾವುದು ಎಲ್ಲಿಂದ ಬಂತು ಈ ಒಂದಷ್ಟು ಪ್ರಶ್ನೆಗಳಿಗೆ ದರ್ಶನರಿಂದ ಉತ್ತರವನ್ನ ಕಂಡುಕೊಳ್ಳುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗೆ ಇನ್ಫ್ಯಾಕ್ಟ್ ಈ ಎರಡು ದಿನ ಅವ್ರನ್ನ ಕಸ್ಟಡಿಗೆ ಪಡ್ಕೊಂಡಿದ್ದೆ ಈ ಹಣದ ವೆಚ್ಚ ವಿಚಾರಕ್ಕೆ ರಿಮ್ಯಾಂಡ್ ಕಾಪಿಯಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ಕೂಡ ಹಣದ ಮೂಲ ಪತ್ತೆ ಹಚ್ಚಬೇಕು ಅಂತ